ಐದು ಜನ ಹೆಣ್ಮಕ್ಳು ಇದು ಕೂಡ ಒಂದು ತನ್ನ ಹಾಕಕ್ ಆಗದೆ ಬೀದಿ ಕಳಿದಾರಂತೆ. ಎರಡೆರಡು ತಿಂಗಳು ಇಸ್ಕೊಂಡ್ರೆ ಒಂದು ವರ್ಷ ಆಯ್ತು. ಐದು ಜನ ಅಮ್ಮನ ಆಚೆ ಕಳಿಸ್ಬೇಡಿ, ನೀವು ಉಂಡಿದ್ದ ಅವಳಿಗೆ ಹಾಕ್ರಿ ಅಂತ ಕೇಳ್ಕೊಂಡ್ರಪ್ಪ, ಆಗಲ್ಲ ನಾವು ಇಸ್ಕೊಳಲ್ಲ ಅಂತ. ಈಗ ನೀವು ಆಲ್ರೆಡಿ ಸುಮಾರು ಆಶ್ರಮದಲ್ಲಿ ಇದು ಬಂದಿದ್ರಂತಲ್ಲ, ಏನ್ ಸಮಾಚಾರ? ನೀನ್ ಯಾಕೆ ಇಸ್ಕೊಂಡಿದ್ದೀನಿ? ಓಡಿಸು ಅಂತ ಓಡಿಸ್ಬಿಟ್ಲು ಮೊಮ್ಮಗಳು. ಮೊಮ್ಮಗಳು ಬಟ್ಟೆ ಎಲ್ಲ ಒಳಗೆ ಮಾಡಿಕೊಂಡು ಹೋಯ್ತೀವ ಅಂತ ಬತ್ತೀನಿ ಅಂತ ಅಂದಾಗ ಅವರೇ ಕಾಲ್ ಮಾಡಿ ಕಳ್ಸಿದ್ರು. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ಸ್ವಚ್ಛ ಬಿಡ್ಲಿ, ಯಾರ ಕರಿಯೋದನ್ನ ತಿನ್ಕೊಂಡು ತಂಡವ್ರು ಮುಟ್ಲಿ ನಾವು ಬರಲ್ಲ ಅಂತ ಹೇಳ್ಬಿಟ್ರು ಕಣಪ್ಪ. ಅವ್ರು ಬರಲ್ಲ ಕಣಪ್ಪ ಅಂತ ಅಂತ ಬೇಜ್ರು ಕಣಪ್ಪ. ಹತ್ತು ಮಾಸ ಹೊತ್ತಮ್ಮ ರಕ್ತ ಹಂಚಿ ಹೆತ್ತಮ್ಮ ಭಾರವಾಗಿ ಹೋದಳಮ್ಮ ಯಾರಿಗಿನ್ನೂ ಬೇಡವಮ್ಮ. ಕರೊಳಗೆ ಆರ್ಬಿಟ್ಟಿದೀರಾ ನೀವು? ಯಾಕೆ ಬಿದ್ರಿ? ಯಾಕಿರ್ಬೇಕು ಯಾರು ಇಸ್ಕೊಂಡ್ಮೇಲೆ ಅಂತ. ಅವಾಗ ಹೋಗಿ ಎರಡ್ ಸತಿ ಮುಳುಗೆತ್ನಲ್ಲ ನಿಮ್ಮಂಗೆ ಇದ್ರು ಬಂದಿದ್ದೀನಿ ಅಂತ ಹಿಡ್ಕೊಂಡ್ಬಿಟ್ಟು ಎಷ್ಟು ಹೇಳಿದ್ರು ಬಿಡ್ಲಿಲ್ಲ ಎತ್ಕೊಂಡ್ಬಂದ್ಬಿಟ್ರು. ಯಾಕೆ ಇಲ್ಲಿ ಬರೋ ದಿವ್ಸನು ರಾತ್ರಿ ಕದಾಕ ನಳಿಸ್ತಿರಪ್ಪ ಅದ್ಕಡೆ ಹೋಗಿ ಹೋಯ್ತಾರು ಪಾಡಿಗೆ ಮಾರ್ಕಂಡೆ ಬಂದ್ರು. ಅವ್ರ ಮಡಿಕೊಂಡ್ರು ಹೆಣ್ಮಕ್ಳು ನಮ್ಗಿಲ್ಲ ಅಂತ ಗಂಡ್ಮಕ್ಳು ಜಾಗ ಕಟ್ಬಿಡಿ, ನೀವು ನನ್ಗಿಷ್ಟಪ್ಪ ಊಟ ಕೊಟ್ಬಿಡಿ ಅಂತ ಮಾರ್ಗ ತುತ್ತ ನಿಟ್ಟ ಹೆತ್ತ ತಾಯಿ ಮಡದಿ ಬರಲು ಮುದಿಯ ಗೊಡ್ಡು. ಕಾಲದಲ್ಲಿ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ನೋಡ್ಕಂತಾರೆ, ಮನೆಗೆ ಒಂದು ಹೆಣ್ಣಿರ್ಬೇಕು ಅನ್ನೋ ಒಂದು ಕಾದೆ ಮಾತಿದೆ. ಬಟ್ ಐದು ಜನ ಹೆಣ್ಮಕ್ಳಿದ್ರು ಒಂದು ತಾಯಿ ಊಟ ಹಾಕಕ್ ಆಗ್ತಿಲ್ಲ ಅಂದ್ರೆ ಬಹಳ ಬೇಜಾರಾಗುತ್ತೆ, ನಿಜವಾಗ್ಲೂ ನೋವು ಆಗುತ್ತೆ. ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಹೆಣ್ಮಕ್ಳು ಮನೆ ಹೆಣ್ಮಕ್ಳಿರೋ ಮನೆಗೂ ತಲುಪಲಿ, ಗಂಡ್ಮಕ್ಳಿರೋ ಮನೆಗೂ ತಲುಪಲಿ. ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಕನಿಷ್ಠ ಪಕ್ಷ ಕೊನೆಗಾಲದಲ್ಲಿ ನೀವು ಏನಾದರೂ ಒಂಚೂರು ನೆಲಗೆ ಬಿದ್ದರೆ ನಿಮ್ಮ ಕೈಯಲ್ಲಿ ಏನೂ ಇಲ್ಲ ಅಂದರೆ ನಿಜ ಹೇಳ್ತಾ ಇದ್ದೀನಿ. ನಮ್ಮಂಥ ಬೆಂಗಳೂರಲ್ಲಿ ಇರ್ತಕ್ಕಂಥ ಎಷ್ಟೋ ಆಶ್ರಮಗಳಲ್ಲಿ ನಿಮಗೂ ಒಂದು ಜಾಗ ಬೇಕಾಗತ್ತೆ, ಆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಥರ ಒಂದು ಪರಿಸ್ಥಿತಿ ಯಾವ ತಾಯಿಗೂ ಬರೋದು ಬೇಡ. ನಿಜವಾಗ್ಲು ಅಂಥ ಮಗಳಿಗೆ ನನ್ನ ಅಧಿಕಾರ ಅಂತ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಗಂಡಕ್ಕ ಮಾತೆ. ಶನೇಶ್ವರ ಒಳ್ಳೇದು ಮಾಡಲಿ.